ಮಂಗಳೂರು ನಗರದಲ್ಲಿ ಭರ್ಜರಿ ಮಳೆಯಾಗ್ತಾ ಇದ್ದು ರಸ್ತೆಗಳಲ್ಲಿ ನೀರು ತುಂಬಿಕೊಂಡಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಇನ್ನು ಸುರತ್ಕಲ್ ಬೈಕಂಪಾಡಿಯಿಂದ ಕೊಟ್ಟಾರದವರೆಗೆ ರಸ್ತೆಯಲ್ಲಿ ನೀರು ತುಂಬಿ ತುಳುಕ್ತಾ ಇದೆ. ಅಸಮರ್ಪಕ ಚರಂಡಿ ಅವ್ಯವಸ್ಥೆಯಿಂದಾಗಿ ಚರಂಡಿಯಲ್ಲಿ ನೀರು ಹರಿಯದೆ ರಸ್ತೆಯ ಮೇಲೆಯೇ ನೀರು ಹರಿತಾ ಇದೆ. ಕರಾವಳಿ ತೀರ ಪ್ರದೇಶದಲ್ಲಿ ಕಡಲು ಅಬ್ಬರಿಸ್ತಾ ಇದ್ದು ಕೆಲವು ಮನೆಗಳು ನೀರು ಪಾಲಾಗಿದೆ. ಕಡಲ ತೀರದ ಜನರು ಆತಂಕಿತರಾಗಿದ್ದಾರೆ. ಪಡಿನಲ್ಲು ಅಂಡರ್ ಬ್ರಿಡ್ಜ್ನಲ್ಲಿ ಮಣ್ಣು ಕುಸಿತಗೊಂಡಿದ್ದು ವಾಹನ ಸಂಚಾರಕ್ಕೆ ತೊಂದರೆಯುಂಟಾಯಿತು. ಬಳಿಕ ಜೆಸಿಬಿ ಮೂಲಕ ಮಣ್ಣು ತೆರವುಗೊಳಿಸಲಾಯಿತು. ಉಳ್ಳಾಲ ಉಚ್ಚಿಲ ಭಾಗಗಳಲ್ಲೂ ಕಡಲಿನ ಅಬ್ಬರ ಹೆಚ್ಚಾಗಿದ್ದು ಮನೆಗಳು ಸಮುದ್ರ ಪಾಲಾಗಿದ್ದಲ್ಲದೆ ಜನತೆ ಆತಂಕದಲ್ಲಿದ್ದಾರೆ. ಇನ್ನು ಉಚ್ಚಿಲ ಸೋಮೇಶ್ವರದ ಭಟ್ಟಂಪಾಡಿಗೆ ಭೇಟಿ ನೀಡಿದ ಬಿಜೆಪಿ ಸಂಸದೀಯ ಮಂಡಳಿ ಸಚಿವರಾದ ನಳಿನ್ ಕುಮಾರ್ ಕಟೀಲ್ ರವರು ಕಡಲು ಕೊರೆತದ ಪ್ರಭಾವವನ್ನು ವೀಕ್ಷಿಸಿ ಸಂತ್ರಸ್ತರಿಗೆ ಸರ್ಕಾರದ ಸಹಾಯಧನ ನೀಡುವ ಭರವಸೆಯನ್ನು ನೀಡಿದರು. ಎರಡು ಶಾಶ್ವತವಾಗಿರ್ತಕ್ಕಂಥ ಪರಿಹಾರಕ್ಕೆ ಕೇಂದ್ರ ಸರ್ಕಾರ ಕಳೆದ ಕೆಲವು ವರ್ಷಗಳನ್ನು ಅನುದಾನಗಳು ಬಿಡುಗಡೆ ಆದರೆ ಈ ವರ್ಷ ವರ್ಷ ಅದು ಜಾಸ್ತಿ ಆಗ್ತಾ ಇದೆ. ಈ ವರ್ಷವೂ ಅದು ಜಾಸ್ತಿ ಆಗಿದೆ. ತಾಂತ್ರಿಕವಾಗಿರ್ತಕ್ಕಂಥ ಸರಿಯಾಗಿರ್ತಕ್ಕಂಥ ವ್ಯವಸ್ಥೆಗಳು ಇಲ್ಲದೆ ಈ ಸಮಸ್ಯೆಗಳು ಜಾಸ್ತಿ ಆಗ್ತದೆ. ಯಾಕಂದರೆ ಒಂದ್ಸರಿ ಕಲ್ಲಾಕೋದು, ಒಂದ್ಸರಿ ತೆಗೆದು, ಇದಕ್ಕೆ ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಬೇಕು. ಇಲ್ಲಿ ಜನರ ಬೇಡಿಕೆ ಸಹ ಇದೆ. ಆದರೆ ಶಾಶ್ವತವಾಗಿರ್ತಕ್ಕಂಥ ಹೊಸ ಹೊಸ ವೈಜ್ಞಾನಿಕ ಯೋಜನೆಗಳು